ಹಾಯ್ ಫ್ರೆಂಡ್ಸ್ ಇವತ್ತು ಕೇವಲ ಎರಡೇ ಎರಡು ಪದಾರ್ಥಗಳನ್ನ ಉಪಯೋಗಿಸಿ ಇನ್ಸ್ಟೆಂಟಾಗಿ ಐದು ನಿಮಿಷದಲ್ಲಿ ಮಾಡುವಂಥ ದೋಸೆನ ತೋರಿಸ್ತಾ ಇದ್ದೀನಿ ಇದು ನೆನೆಸೋದು ಬೇಡ ಏನೂ ಬೇಡ ಒಂದು ಹತ್ತು ನಿಮಿಷದಲ್ಲೇ ದೋಸೆ ರೆಡಿಯಾಗಿ ಹೋಗ್ಬಿಡುತ್ತೆ ಯಾರಾದರೂ ಗೆಸ್ಟ್ ಬಂದರೆ ಅಥವಾ ಹೊಟ್ಟೆ ಆಶ್ವಾದಾಗ ಯಾವಾಗ ಬೇಕಾದರೂ ಈ ದೋಸೆ ಮಾಡ್ಕೋಬೋದು ಹೆಲ್ತಿಗೆ ತುಂಬ ಕೂಡ ತುಂಬಾ ಒಳ್ಳೆಯದು ನಾನು ಇಲ್ಲಿ ಗೋಧಿ ಹಿಟ್ಟನ್ನ ಬಳಸ್ತಾ ಇದ್ದೀನಿ ನೀವು ಗೋಧಿ ಹಿಟ್ಟಿನ ಬದಲು ಜೋಳದ ಹಿಟ್ಟನ್ನ ಕೂಡ ಯೂಸ್ ಮಾಡ್ಕೋಬೋದು ಮೆತ್ತಗೆ ಬರುತ್ತೆ ಸಾಫ್ಟಿಗೆ ಬರುತ್ತೆ ಏನೂ ಗ್ಯಾಸ್ಟ್ರಿಕ್ ಏನೂ ಆಗಲ್ಲ ಶುಗರ್ ಪೇಷಂಟ್ಸಿಗೆಲ್ಲ ತುಂಬಾ ಒಳ್ಳೆಯದು ಈ ದೋಸೆ ಬನ್ನಿ ನೋಡೋಣ ಇದಕ್ಕೆ ಇದನ್ನು ಹೇಗೆ ಮಾಡೋದು ಅಂತೇಳಿ ಇವಾಗ ನಾನು ಇಲ್ಲಿ ಗೋಧಿ ಹಿಟ್ಟನ್ನ ಹಾಕಿದ್ದೀನಿ ಈ ಕಪ್ ಅಳ್ತೆಯಲ್ಲಿ ಒಂದು ಕಪ್ ಗೋಧಿ ಹಿಟ್ಟನ್ನ ಹಾಕಿದ್ದೀನಿ ನೀವು ಜೋಳದ ಹಿಟ್ಟು ಕೂಡ ಬಳಸ್ಬೋದು ಇಲ್ಲಿ ಆ ಆ ಹಿಟ್ಟಿಗೆ ಈಗ ಅದೇ ಕಪ್ಪಿನ ಮುಕ್ಕಾಲು ಭಾಗದಷ್ಟು ರವೆನ ಇದ್ದೀನಿ ಯಾವ ರವೆ ತಗೋತಾ ಇದ್ದೀನಪ್ಪ ಅಂತಂದರೆ ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಇದು ಉಪ್ಪಿಟ್ಟು ರವೆ ಚಿರೋಟಿ ರವೆ ಅಲ್ಲ ಉಪ್ಪಿಟ್ಟು ರವೆ ಇದ್ದೀನಿ ಉಪ್ಪಿಟ್ಟು ರವೆ ಆದರೆ ತರಿ ತರಿ ಬರಲ್ವಾ ಅಂತಂದರೆ ಖಂಡಿತವಾಗ್ಲೂ ಇಲ್ಲ ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ನೀವು ಒಂದು ಸತಿ ಈ ಥರ ದೋಸೆನ ಟ್ರೈ ಮಾಡಿ ನೋಡಿರಿ ಒಂದು ಕಪ್ ಗೋಧಿ ಹಿಟ್ಟಿಗೆ ಮುಕ್ಕಾಲು ಕಪ್ಪಿನಷ್ಟು ರವೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಒಂದು ಚಿಟಿಕೆಯಷ್ಟು ಸೋಡಾನ ಇದ್ದೀವಿ ಸೋಡಾ ಬಂದು ಆಪ್ಷನಲ್ಲು ನಿಮಗೆ ಬೇಕಾದರೆ ಹಾಕ್ಕೋಬೋದು ಇಲ್ಲ ಅಂತಂದರೆ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ಬರುತ್ತೆ ಇವಾಗ ಇದನ್ನೆಲ್ಲದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ದಂಗೆ ನೀಟಾಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಬೇಕಾದರೆ ನೀವು ಮೊಸರನ್ನ ಆ್ಯಡ್ ಮಾಡ್ಬೋದು ಮೊಸರು ಅಥವಾ ಏನೂ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ ಬೇಕನ್ಸಿದ್ರೆ ನೀವು ಆ್ಯಡ್ ಮಾಡ್ಕೊಳ್ರಿ ಇಲ್ಲ ಅಂತಂದರೆ ಏನೂ ಬೇಡ ಈ ದೋಸೆನ ಮಾಡೋದಕ್ಕೆ ಇದೆರಡು ಇಂಗ್ರೀಡಿಯೆಂಟ್ಸು ಎಲ್ಲಾರ ಮನೆಯಲ್ಲೂ ಯಾವಾಗಲೂ ಇದ್ದೇ ಇರುತ್ತೆ ನೀವು ಯಾವಾಗ ಬೇಕಾದರೂ ನಿಮಗೆ ಯಾವಾಗ ಅನಿಸುತ್ತೋ ಆವಾಗ ದಿಢೀರಂತ ಈ ದೋಸೆನ ಮಾಡ್ಕೋಬೋದು ಇವಾಗ ಯಾವುದೇ ರೀತಿಯಾದ ಒಂದು ಗಂಟೆ ಇಲ್ದಂಗೆ ಈ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು ಕಲಸ್ಕೊಂಡಿದ್ದಾದ್ಮೇಲೆ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಅಥವಾ ನಿಮಗೆ ಟೈಮ್ ಇಲ್ಲ ಅಂತಂದರೆ ಅಷ್ಟು ಬಿಡೋ ಅಷ್ಟೊತ್ತು ಬಿಡೋದು ಬೇಡ ಇನ್ಸ್ಟಂಟಾಗಿ ಕೂಡ ನೀವು ಮಾಡ್ಕೋಬೋದು ನೋಡಿ ಈ ಥರ ದೋಸೆ ಕನ್ಸಿಸ್ಟ ಕನ್ಸಿಸ್ಟೆನ್ಸಿ ಅಂದರೆ ಒಂದು ತೆಳು ತೀರಾ ತೆಳುವಾಗೂ ಬೇಡ ತೀರಾ ಗಟ್ಟಿಯಾಗೂ ಬೇಡ ಒಂದು ಸೆಮಿ ಲಿಕ್ವಿಡ್ ಕನ್ಸಿಸ್ಟೆನ್ಸಿನಲ್ಲಿ ನೀವು ಮಾಡ್ಕೊಂಡ್ರೆ ಸಾಕು ಇವಾಗ ನೋಡಿರಿ ದೋಸೆ ಎಲ್ಲೂ ಕೂಡ ಅರ್ದೋಗಲ್ಲ ಏನೂ ಆಗಲ್ಲ ಆರಾಮಾಗಿ ಬರುತ್ತೆ ನೀವೆಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೋಬೋದು ಇದು ಗರಿ ಗರಿಯಾಗಿ ಬರಲ್ಲ ಮೆತ್ತಗೆ ಇರುತ್ತೆ ಬಟ್ ನೀವೆಷ್ಟು ತೆಳ್ಳಗೆ ಮಾಡ್ಕೋಬೇಕು ಎಷ್ಟು ತೆಳ್ಳಗೆ ಬೇಕಾದರೂ ನೀವು ಮಾಡ್ಕೋಬೋದು ಇದನ್ನು ತೀರಾ ನೀರಾಗಿ ಮಾಡಿಕೊಂಡು ನೀರು ದೋಸೆ ಥರನೂ ಹಾಕ್ಕೊಂಡ್ರೂ ಇದು ಎದ್ದೊಳ್ಳುತ್ತೆ ಯಾಕಂದರೆ ನಾವು ಬಳಸಿರೋದು ರವೆ ಆದ ಕಾರಣ ಎಲ್ಲೂ ಏನು ಹಂಚಿಗೆ ಹಚ್ಕೊಳುತ್ತಪ್ಪ ಅನ್ನೋ ಏನು ಭಯನೂ ಇಲ್ಲ ಇದು ಸ್ವಲ್ಪ ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಚೂರು ಎಣ್ಣೆ ಅಥವಾ ತುಪ್ಪ ಅಥವಾ ಬೆಣ್ಣೆ ನಿಮಗೇನು ಇಷ್ಟ ಬರುತ್ತೋ ಅದನ್ನು ಹಾಕ್ಕೋಬೋದು ನೋಡಿ ಎಲ್ಲೂ ಕೂಡ ಒಂದು ಸ್ವಲ್ಪ ಕೂಡ ಕಚ್ಚಿಲ್ಲ ದೋಸೆ ಹೆಂಚಿಗೆ ನೋಡಿ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀರಾಗಿ ಮಾಡ್ಕೊಂಡು ಕೂಡ ದೋಸೆ ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ತಿನ್ನೋದಕ್ಕೆ ಕೂಡ ತುಂಬ ರುಚಿಯಾಗಿರುತ್ತೆ ಇದನ್ನು ಸಕ್ಕರೆ ಜೊತೆಗೆ ತಿನ್ಬೋದು ಇಲ್ಲ ತುಪ್ಪ ಜೊತೆ ತಿನ್ಬೋದು ಇಲ್ಲ ಚಟ್ನಿ ಇತ್ತು ಅಂದರೆ ಚಟ್ನಿ ಜೊತೆಗೆ ತಿನ್ಬೋದು ಎಲ್ಲದಕ್ಕೂ ಬೆಸ್ಟ್ ಅಂತ ಹೇಳ್ತೀನಿ ನೀವು ಒಂದು ಸತಿ ಈ ದೋಸೆನ ಟ್ರೈ ಮಾಡಿ ನೀವು ಅಕ್ಕಿ ದೋಸೆ ನೆನೆಸೋದು ರುಬ್ಬೋದು ಅದೆಲ್ಲ ಬೇ ಅದೆಲ್ಲ ರಾಮಾಯಣ ಅದೆಲ್ಲ ಮಾಡೋದೇ ಬೇಡ ಅಷ್ಟು ಚೆನ್ನಾಗಿರುತ್ತೆ ಈ ದೋಸೆ ನಿಮಗಿಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ